ಮಕ್ಕಳೇ, ನಿಧಿ ಸಂಗ್ರಹದ ಮೂಲಕ ನಾನು ನಿಮಗೆ ತಾರಸಿನಲ್ಲಿ ತೋಟ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇದು ಒಂದೇ ದಿನ ಒಂದೇ ವಿಡಿಯೋನಲ್ಲಿ ಹೇಳ್ಕೊಡುವಂಥದ್ದಲ್ಲ, ಸೀರೀಸ್ ಆಫ್ ವಿಡಿಯೋಸ್ ಬರುತ್ತೆ. ಒಂದೊಂದು ವಿಡಿಯೋದಲ್ಲೂ ಒಂದೊಂದು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಮೊದಲನೇದಾಗಿ, ತಾರಸಿ ತೋಟ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಮೂರು ಪಾಯಿಂಟ್ಸ್ನ ಫುಲ್ಫಿಲ್ ಮಾಡ್ಕೋಬೇಕು. ಮೊದಲನೇದು, ನಿಮ್ಮನೆಯಲ್ಲಿ ಅಂಗಳ, ಹಿತ್ತಲು ಅಥವಾ ತಾರಸಿನಲ್ಲಿ ಗಿಡ ಇಡೋದಕ್ಕೆ ಜಾಗ ಇದೆಯಾ, ಇದು ಮೊದಲನೇ ಪಾಯಿಂಟು. ಓಕೆ, ಎರಡನೇ ಪಾಯಿಂಟು, ನೀವು ಗಿಡ ಹಾಕಬೇಕು ಅಂದರೆ ಅಫ್ಕೋರ್ಸ್ ನೀವು ಕಂಟೈನರ್ಗಳನ್ನ ತೊಗೋಬೇಕು. ಕಂಟೈನರ್ ಅಂದರೆ ಪಾಟ್ಗಳು ಅಂತ ಅರ್ಥ, ಮಣ್ಣಿನ ಪಾಟ್ಗಳು ಅಥವಾ ಪ್ಲಾಸ್ಟಿಕ್ ಪಾಟು ಅಥವಾ ಗ್ರೋ ಬ್ಯಾಗ್ಸು, ಈ ಥರ ಬೇರೆ ಬೇರೆ ಶೇಪ್ ಆ್ಯಂಡ್ ಸೈಜ್ ಆ್ಯಂಡ್ ವೆರೈಟಿಯಲ್ಲಿ ನಿಮಗೆ ಪಾಟ್ಸ್ ಸಿಗುತ್ತೆ, ಇವುಗಳನ್ನು ಕೊಂಡ್ಕೋಬೇಕಾಗತ್ತೆ. ಇದು ಎರಡನೇ ಪಾಯಿಂಟು. ಇನ್ನು ಮೂರನೇ ಪಾಯಿಂಟು, ನೀವು ಗಿಡ ಹಾಕಬೇಕು ಅಂದರೆ ಅಫ್ಕೋರ್ಸ್ ಅಲ್ಲಿ ಸಾಯಿಲ್ ಮಿಕ್ಸ್ ಬೇಕಾಗತ್ತೆ, ಮಣ್ಣು ಬೇಕಾಗತ್ತೆ ಗಿಡ ಹಾಕೋದಕ್ಕೆ. ಮಣ್ಣು ಅಂದರೆ ಬರೀ ಮಣ್ಣಲ್ಲ, ಗೊಬ್ಬರಯುಕ್ತ ಮಣ್ಣು. ಓಕೆ, ಗೊಬ್ಬರಯುಕ್ತ ಮಣ್ಣು ಇದ್ದರೆ ಮಾತ್ರ ತುಂಬ ಚೆನ್ನಾಗಿ ಗಿಡಗಳು ಬರೋದಕ್ಕೆ ಸಾಧ್ಯ. ಈ ಮೂರು ಪಾಯಿಂಟ್ಸ್ ಫುಲ್ಫಿಲ್ ಆದರೆ, ಅಂದರೆ ಮೊದಲನೇದು ಗಿಡಗಳನ್ನು ಹಾಕೋದಕ್ಕೆ ಜಾಗ ಇದೆಯಾ, ಮೊದಲನೇದು. ಎರಡನೇದು ಕಂಟೈನರ್ಗಳನ್ನು ಪಾಟ್ಗಳನ್ನ ಕೊಂಡ್ಕೋಬೇಕು, ಇದು ಎರಡನೇದು. ಆ್ಯಂಡ್ ಅಫ್ಕೋರ್ಸ್ ಮೂರನೇದು ಸಾಯಿಲ್ ಮಿಕ್ಸ್ನ ಪರ್ಚೇಸ್ ಮಾಡೋದು. ಓಕೆ, ಈ ಮೂರು ಪಾಯಿಂಟ್ ಫುಲ್ಫಿಲ್ ಆದಮೇಲೆ ನಿಮ್ಮನ್ನು ನೀವೇ ಕೇಳ್ಕೋಬೇಕು, ಗಿಡ ಹಾಕಕ್ಕೆ ನನಗೆ ಇಂಟ್ರೆಸ್ಟ್ ಇದೆಯಾ ಅಂತ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ಪಾಠಗಳನ್ನು ನೀವು ಕೇಳ್ತಾ ಹೋಗ್ಬೋದು. ನೀವು ಸೊಪ್ಪನ್ನ ಬೆಳೀತೀರಾ ಅಂದರೆ, ಅಂದರೆ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ, ದಂಟು, ಹರವೆ, ಈ ಥರದ್ದೆಲ್ಲ ಸೊಪ್ಪುಗಳನ್ನು ಬೆಳಿತೀನಿ ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನೀವು ಅಗಲವಾಗಿರುವಂಥ ಗ್ರೋ ಬ್ಯಾಗ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಅಗಲವಾಗಿರುವಂಥ ಗ್ರೋ ಬ್ಯಾಗಲ್ಲಿ ಸಾಕಷ್ಟು ಮಣ್ಣು ಹಿಡಿಯತ್ತೆ, ಮೊದಲನೇ ಪಾಯಿಂಟು. ಎರಡನೇದು, ಬೇರುಗಳು ಕೂಡ ಚೆನ್ನಾಗಿ ಹರಡೋದಕ್ಕೆ ಸ್ಥಳಾವಕಾಶ ಇರುತ್ತೆ, ಇದು ಎರಡನೇ ಪಾಯಿಂಟು. ಅಕಸ್ಮಾತ್ ನಿಮಗೆ ಸೊಪ್ಪು ಬೆಳೆಯೋದಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ, ನಾನು ತರಕಾರಿ ಬೆಳಿತೀನಿ ಅಥವಾ ನರ್ಸರಿಯಿಂದ ಹೂವಿನ ಗಿಡಗಳು, ರೆಡಿಮೇಡ್ ಹೂವಿನ ಗಿಡ ತೊಗೊಂಡು ಬಂದು ನಾನು ಬೆಳೆಸ್ತೀನಿ ಅಂತೇನಾದರೂ ನಿಮಗಿದ್ರೆ, ಉತ್ತವಾಗಿರುವಂಥ ಗ್ರೋ ಬ್ಯಾಗನ್ನು ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ನೀವು ಸೊಪ್ಪು ತರಕಾರಿ ಎರಡನ್ನೂ ಬೆಳಿತೀನಿ ಅಂತ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ಎರಡೂ ರೀತಿಯ ಗ್ರೋ ಬ್ಯಾಗ್ನ ಪರ್ಚೇಸ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಏನಾದರೂ ಇಲಿ, ಹೆಗ್ಣ ಮನೆ ಸುತ್ತಮುತ್ತ ಏನಾದರೂ ಓಡಾಡ್ತಾ ಇದ್ದರೆ, ನಿಮ್ಮ ಗಮನಕ್ಕದು ಬಂದಿದ್ದರೆ, ಗ್ರೋ ಬ್ಯಾಗ್ ಖಂಡಿತ ತೊಗೋಬೇಡಿ. ಗ್ರೋ ಬ್ಯಾಗ್ನ ಅದು ತುಂಬ ಬೇಗ ಕಚ್ಚಿ ಹಾಳು ಮಾಡಿಬಿಡತ್ತೆ. ಅಂಥ ಸಮಯದಲ್ಲಿ ಪ್ಲಾಸ್ಟಿಕ್ ಕಂಟೈನರ್ನ ತೊಗೊಂಡ್ರೆ ತುಂಬ ವರ್ಷಗಳ ಕಾಲ ಪ್ಲಾಸ್ಟಿಕ್ ಕಂಟೈನರ್ ಬಾಳಿಕೆ ಬರುತ್ತೆ. ಬಟ್ ಪ್ಲಾಸ್ಟಿಕ್ಗಿಂತನೂ ಜೇಡಿ ಮಣ್ಣಿನ ಪಾಟ್ ತೊಗೊಳ್ಳೋದು ತುಂಬಾ ಒಳ್ಳೆಯದು, ಪ್ರಕೃತಿಗೂ ಕೂಡ ಒಳ್ಳೆಯದು. ನೀವು ಬೆಳೆಯುವಂಥ ತರಕಾರಿಗಳು ಕೂಡ ಪ್ಲಾಸ್ಟಿಕಲ್ಲಿ ಬೆಳೆಯೋದಕ್ಕಿಂತ ಮಣ್ಣಿನ ಪಾಟ್ಗಳಲ್ಲಿ ಬೆಳೆಯೋದು ತುಂಬಾ ಒಳ್ಳೆಯದು. ಸೊ ಇವತ್ತು ನೀವು ನೆನಪಿಡಬೇಕಾಗಿರೋ ಒಂದು ಅಂಶ ಏನಂದರೆ, ನೀವು ತಾರಸಿನಲ್ಲಿ ಏನಾದ್ರೂ ಕಂಟೈನರ್ಗಳನ್ನು ಇಡ್ತೀರಾ ಅಂದರೆ, ಡೆಫಿನೆಟ್ಟಾಗಿ ಪ್ರತಿಯೊಂದು ಕಂಟೈನರ್ ಕೆಳಗಡೆನೂ ಒಂದು ಸ್ಟೂಲ್ನಂತೂ ಇಡಲೇಬೇಕು. ಯಾಕಂದರೆ ಗಿಡಕ್ಕೆ ಯಾವಾಗಲೂ ನೀರು ಹಾಕ್ತಾ ಇರ್ತೀರಾ, ಆ ನೀರು ಪಾಟ್ನ ಕೆಳಗಡೆ ಇರುವಂಥ ರಂಧ್ರದಿಂದ ಆಚೆ ಹೋಗುತ್ತೆ. ಈ ಆಚೆ ಹೋದಾಗ ತಾರಸಿನಲ್ಲಿ ಏನಾದರೂ ಬಿರುಕುಗಳಿದ್ದರೆ ಖಂಡಿತ ಆಚೆ ಹೋದಂಥ ನೀರು ಬಿರುಕುಗಳಲ್ಲಿ ಸೇರ್ಕೊಳ್ತಾ ಹೋಗುತ್ತೆ. ಇವತ್ತು ನಮ್ಗೆ ಅದರ ಪರಿಣಾಮ ಗೊತ್ತಾಗದೇ ಇರ್ಬೋದು, ಬಟ್ ಹೋಗ್ತಾ 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 ನಾಲ್ಕೈದು ವರ್ಷಗಳಾದಮೇಲೆ ಮನೆ ತಾರಸಿ ಲೀಕ್ ಆಗ್ತಾ ಹೋಗುತ್ತೆ. ಅಂಥ ತಪ್ಪು ಯಾವತ್ತೂ ಮಾಡಬೇಡಿ. 10 ಪಾಟ್ ತೊಗೊಳ್ಳೋ ಕಡೆ 5ನೇ ತೊಗೊಳ್ಳಿ, ಆದರೆ ಪ್ರತಿಯೊಂದು ಪಾಟ್ ಕೆಳಗಡೆನೂ ಸ್ಟೂಲ್ನಂತೂ ಖಂಡಿತ ಇಡಿ. ಮುಂದಿನ ಪಾಠದಲ್ಲಿ ಕೋಕೋಪೀಟ್ ಅಂದರೆ ಏನು, ಕೋಕೋಪೀಟ್ನ ಯಾವ ರೀತಿ ಗಿಡ ಹಾಕಬೇಕಾದ್ರೆ ಬಳಸಲಾಗತ್ತೆ, ಈ ಎಲ್ಲ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಗಿಡ ಹಾಕುವಂತಹ ನಿಮ್ಮ ಉತ್ಸಾಹ ಯಾವತ್ತೂ ಇದೇ ಥರ ಇರಲಿ.